ಈ ಸಂಚಿಕೆಯಲ್ಲಿ ಪಶ್ಚಿಮ ಅಲ್ಲಿನ ಗ್ರಹ ಶನಿ ಮತ್ತೆ ಶಮ್ಮಿ ವೃಕ್ಷ, ಅಲ್ಲಿನ ಮರ ಬಂದ್ಬಿಟ್ಟು ಶಮ್ಮಿ ವೃಕ್ಷ ಅಂತ ಬರ್ತದೆ. ಶನಿ ಅಲ್ಲಿನ ಗ್ರಹ ಆಗಿರ್ತಾನೆ, ಶಮ್ಮಿ ಅಲ್ಲಿನ ವೃಕ್ಷವಾಗಿರ್ತಾನೆ. ಪಶ್ಚಿಮ ತಗ್ಗಾಗಿದ್ರೆ ಅನಾರೋಗ್ಯ, ಪಶ್ಚಿಮ ಎತ್ತರವಾಗಿದ್ರೆ ಸರ್ವತೋಮುಖ ಪ್ರಕೃತಿ ಏಳಿಗೆ. ಇಲ್ಲಿ ಯಾವುದಲ್ಲ ಈ ಎಲ್ಲಾ ಕಾರ್ಯ ಎಲ್ಲಾ ವಸ್ತುಗಳು ಇಲ್ಲಿ ಇರಬೇಕು. ಇದು ಇಲ್ದಿದ್ದಾಗ ಆ ಈ ಗಿಡಗಳನ್ನಿಟ್ಟು ನಾವು ಆ ಜಾಗವನ್ನ ಅಡ್ಜಸ್ಟ್ ಮಾಡ್ತಾ ಹೋಗ್ತೇವೆ, ಅಲ್ಲಿನ ಪ್ರಾಬ್ಲಮ್ ಅನ್ನ ನಾವು ಕ್ಲಿಯರ್ ಮಾಡ್ತಾ ಹೋಗ್ತೇವೆ. ಹಾಗೆ ಇನ್ನು ಅದಕ್ಕೆ ಇನ್ನು ಇದಲ್ಲದೆ ಶಮ್ಮಿಯನ್ನು ನಾವು ನಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ನೆರಳು ನಮ್ಮ ಮನೆ ಮೇಲೆ ಬೀಳಲಿಕ್ಕೆ ಶುರು ಆಗುತ್ತೆ. ನಮ್ಮ ಮನೆ ಮೇಲೆ ಬೀಳಲಿಕ್ಕೆ ಶುರು ಆದ್ರೆ ಆ ಗಿಡಗಳನ್ನಲ್ಲಿ ನಡ್ಲಿಕ್ಕೆ ನಮಗೆ ನಡೆಯೋದಿಲ್ಲ. ಅದರಿಂದ ಅದಕ್ಕೆ ಇನ್ನೇನು ಅಂತ ಅದಕ್ಕೆ ತಕ್ಕದಾದ ಇನ್ನೂ ಎರಡು ಮೂರು ಗಿಡಗಳಿವೆ, ಆ ಗಿಡಗಳನ್ನು ನಾನು ತಿಳಿಸ್ತೇನೆ ಮನೆ ಹತ್ರ ನಾಡುವಂಥದ್ದು. ಒಂದು ನಾಗಕೇಸರ ಅಂತಾರೆ, ನಾಗಕೇಸರ ಗಿಡ, ನಾಗಕೇಸರ ಗಿಡ, ಇದನ್ನು ನಾಗಕೇಸರ ಗಿಡ ಅಂತಾರೆ. ನಾಗಕೇಸರ ಗಿಡವನ್ನು ನೀವು ಪಶ್ಚಿಮ ಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ ಅಂದರೆ ನೀವು ಪಶ್ಚಿಮವನ್ನು ಒಂಬತ್ತು ಭಾಗ ಮಾಡಿ, ಪಶ್ಚಿಮ ನೈಋತ್ಯ, ಪಶ್ಚಿಮ ವಾಯು, ಪಶ್ಚಿಮ ವಾಯುವ್ಯ, ಹೀಗೆ ಮೂರು ಭಾಗ ಬರ್ತದೆ. ಆದರೆ ಈ ಐದು ಭಾಗದಲ್ಲಿ ಈ ಗಿಡಗಳನ್ನು ನೆಟ್ಟು ನೀವು ಇವುಗಳಿಂದ ಪ್ರಯೋಜನವನ್ನು ಪಡ್ಕೋಬಹುದು. ಆದರೆ ನಾಗಕೇಸರ, ಇನ್ನೊಂದು ಬರ್ತದೆ ಶೀತ ಅಶೋಕ ಅಂತ. ಈ ಮೂರು ಗಿಡಗಳನ್ನು ಇನ್ನೂ ಹಲವಾರು ಗಿಡಗಳನ್ನು ನೆಡುವ, ಬಾಳೆ ಗಿಡ ಎಲ್ಲ ನೆಡಬಹುದು, ಆದರೆ ಇವು ಮೂರು ಅಲ್ಲಿ ಇದ್ದಾಗ ಅವುಗಳಿಂದ ಆಗುವ ಪ್ರಯೋಜನವೇ ಬೇರೆ. ಪಶ್ಚಿಮದಲ್ಲಿ ಏನೆಲ್ಲ ಆಗ್ತದೆ, ಪಶ್ಚಿಮದಲ್ಲಿ ಏನು ಅಂತ ಹೇಳಿದ್ರೆ ಪಶ್ಚಿಮ ತುಂಬಾ ಒಳ್ಳೆ ಜಾಗ. ಪಶ್ಚಿಮದಲ್ಲಿ ಪಶ್ಚಿಮದ ದೇವರು ಬಂದ್ಬಿಟ್ಟು ವರುಣ, ಆರೋಗ್ಯ ಅಭಿವೃದ್ಧಿ ಐಶ್ವರ್ಯ ಎಲ್ಲ ಕೊಡ್ತಾನೆ ಪಶ್ಚಿಮದಿಂದ. ಆದರೆ ಪಶ್ಚಿಮ ಕರೆಕ್ಟ್ ಆಗಿಲ್ದಾಗ, ಪಶ್ಚಿಮ ಸರಿಯಾಗಿ ಹತ್ರ ದಾರಿ ಎಲ್ಲ ಸರಿ ಇಲ್ಲದಾಗ ಪಶ್ಚಿಮನೂ ತುಂಬ ತೊಂದರೆ ಕೊಡ್ತದೆ. ಅಂತ ಸಮಯಗಳಲ್ಲಿ ಇಂಥ ಗಿಡಮೂಲಿಕೆಗಳನ್ನು ಇಟ್ಕೊಂಡು ಅಲ್ಲಿಂದ ನಾವು ಪ್ರಯೋಜನವನ್ನ ಪಡ್ಕೋಬಹುದು. ಈಗ ಇವತ್ತು ಇವುಗಳ ಬಗ್ಗೆ ದಿವಸ ಹೇಳ್ತಾ ಬರ್ತೀನಿ, ಒಂದೊಂದು ಗಿಡದ ಬಗ್ಗೆ ಹೇಳ್ತಾ ಇರ್ತೀನಿ. ಅವೆಲ್ಲ ಎಷ್ಟರ ಮಟ್ಟಿಗೆ ನೀವು ಅರ್ಥ ಮಾಡ್ಕೊಂಡಿದ್ರೋ ನನಗೂ ಗೊತ್ತಿಲ್ಲ. ಆದ್ರೆ ಈಗ ಇನ್ನೊಂದು ಇವತ್ತು ಒಂದು ವಿಶೇಷವಾದಂತ ಒಂದು ವಿಚಾರವನ್ನು ಹೇಳಿದ್ದೇನೆ. ವದ ಗ್ರಹಗಳು ಅಂದ್ರೆ, ವದ ಗ್ರಹಗಳು ಅಂದ್ರೆ ಮನೆಯಲ್ಲಿ ನಾವು ಮಾಡುವಂತ ಕೆಲಸಗಳು, ವದ ಗ್ರಹ. ಅವುಗಳಿಂದ ಅದರಿಂದ ನಮಗೆ ಪಾಪ ಉಂಟಾಗ್ತದೆ ಅಂತ ಹೇಳ್ತಾರೆ. ವದ ಗ್ರಹಗಳಿಂದ ನಮಗೆ ಪಾಪ ಉಂಟಾಗುತ್ತೆ. ಆದ್ರೆ ವದ ಗ್ರಹಗಳು ಏನು, ವದ ಗ್ರಹಗಳೇನು ಅಂತ, ಒಲೆ, ರುಬ್ಬುವ ಕಲ್ಲು, ಪೂರಕ್ಕೆ, ಒನಕ್ಕೆ, ಒರಳು, ಇವೆಲ್ಲ ಇವುಗಳನ್ನೆಲ್ಲ ಯೂಸ್ ಮಾಡಿದಾಗ, ಇವುಗಳನ್ನ ನಾವು ಮನೇಲಿ ಯೂಸ್ ಮಾಡಿದಾಗ ಇವುಗಳಿಂದ ಕೆಲವು ಜೀವಕೋಶಗಳು, ಜೀವಕಣಗಳು, ಅತ್ಯಂತ ಸೂಕ್ಷ್ಮ ಜೀವಿಗಳೆಲ್ಲ ನಾಶ ಆಗ್ತದೆ. ನಾಶ ಆಗೋದು ಪಾಪ ಅಂತ ನಮ್ಮ ಪೂರ್ವಜರು ಹೇಳ್ತಾರೆ. ಇದೆಲ್ಲ ಪಾಪ, ಅವೆಲ್ಲ ಪಾಪ, ಆದ್ರೆ ಅವು ಮಾಡಬಾರ್ದು, ಮಾಡಲೇಬೇಕಾದಂತ ಕರ್ಮ. ಇವುಗಳು ಮಾಡಿದ್ರೆ ಕೆಲಸವೇ ನಡೆದಿಲ್ಲ ಮನೇಲಿ, ಇವುಗಳನ್ನೆಲ್ಲ ಮಾಡಿದ್ರೆ ನಾವು ಅಡಿಗೆನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಸಮಯಗಳಲ್ಲಿ ನಾವೇನ್ ಮಾಡ್ತೀವಿ, ಈ ಇಷ್ಟು ಈ ವದ ಗ್ರಹಗಳ ಐದು ವದ ಗ್ರಹಗಳನ್ನು ಇಟ್ಕೊಂಡು ಅದಕ್ಕೆ ಏನ್ ಮಾಡ್ತೀವಿ, ಅದಕ್ಕೆ ಪೂರಕವಾಗಿ ಅದನ್ನ ಆ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ನಾವೇನ್ ಮಾಡ್ರೆ ನೈವೇದ್ಯ ಅಂದ್ರೆ ದೇವರಿಗೆ ಅರ್ಪಿಸೋದನ್ನ ನೈವೇದ್ಯ ತರ್ಪಣ ಅಂದ್ರೆ ಪಿತೃದೇವತೆಗಳು ಸತ್ತೋದಂತ ಪಿತೃದೇವತೆಗಳಿಗೆ ನಾವು ಅರ್ಪಿಸೋ ತರ್ಪಣ. ಆತಿಥ್ಯ ಅತಿಥಿಯನ್ನು ಸತ್ಕಾರ ಮಾಡೋದನ್ನ ಆತಿಥ್ಯ ಅಂತೀವಿ. ಆತಿಥ್ಯವನ್ನು ಮಾಡಿಬಿಟ್ಟು ನಾವು ಅಲ್ಲಿಂದ ಅದಕ್ಕೆ ಪರಿಹಾರ ಪಡ್ಕೊಳ್ತೀವಿ. ಜೀವಾಣುಗಳ ಬಗ್ಗೆ ಎಷ್ಟೋ ವರ್ಷಗಳ, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳಿಗೆ ಗೊತ್ತಿತ್ತು. ಇವತ್ತು ಕೊರೋನಾ ವೈರಸ್, ಆ ವೈರಸ್, ಈ ವೈರಸ್ ಅಂತ ಹೇಳ್ತಾರೆ. ಇದೆಲ್ಲ ನಮ್ಮ ಪೂರ್ವಜರಿಗೆ ಎಷ್ಟು 5000 ವರ್ಷಗಳ ಹಿಂದೆಯೇ ವೇದ ಪುರಾಣಗಳಲ್ಲಿ ಇವುಗಳ ಬಗ್ಗೆ ಎಲ್ಲ ಉಲ್ಲೇಖ ಇದೆ. ಈ ವಾಸ್ತುವನ್ನು ಅವ್ರು ಹೇಳುವಾಗಲೂ ಈ ವಿಚಾರವನ್ನೆಲ್ಲ ಅದರಲ್ಲಿ ಅಲ್ಲಿ ವದಾಗ್ರಹ, ಈಗ ಬೆಂಕಿ ಆಗಿದ್ರೆ ಎಷ್ಟೋ ಜೀವಗಣಗಳು ಅಲ್ಲಿ ಸತ್ತೋಗ್ತವೆ, ಜೀವಾಣುಗಳು ಸತ್ತೋಗ್ತವೆ. ಅಥವಾ ನಾವು ಕುಟ್ಟುವಾಗ, ಅರಿಯುವಾಗ, ಒನಕೆಯಿಂದ ಗುಡಿಸಿದಾಗ ಹಲವಾರು ಜೀವಿಗಳು ನಾಶ ಆಗೋಗ್ತವೆ, ಜೀವಗಣಗಳು ನಾಶ ಆಗೋಗ್ತವೆ. ಇವುಗಳನ್ನ ಅವುಗಳಿಗೆ ಏನು ಪರಿಹಾರ ಏನು ಅಂತ ಇವೆ, ನೈವೇದ್ಯ, ತರ್ಪಣ, ಆತಿಥ್ಯ. ಇದು ಮೂರು ಮಾಡಿ ಅದಕ್ಕೆ ಪಾಪಕ್ಕೆ ಪರಿಹಾರವನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೈವೇದ್ಯ ದೇವರಿಗೆ, ತರ್ಪಣ ನಮ್ಮ ತೀರುವಾದ ಪೂರ್ವಜರಿಗೆ, ಆತಿಥ್ಯ ಮನೆಗೆ ಬರುವಂತ ಅತಿಥಿಗೆ. ಇದು ಮೂರನ್ನ ಮಾಡಿ ನಾವು ಪ್ರಯೋಜನವನ್ನು ಪಡ್ಕೋಬಹುದು ಅಂತ ಹೇಳ್ತಾರೆ. ಇನ್ನು ಪಶ್ಚಿಮದ ಬಗ್ಗೆ ಹೇಳಿದ್ರೆ, ಪಶ್ಚಿಮ ಹೇಗೆ ಅಂತ ಹೇಳಿದ್ರೆ, ಪಶ್ಚಿಮದಲ್ಲಿ ದಾರಿ ಇದ್ದಾಗ, ಪಶ್ಚಿಮದಲ್ಲಿ ನಮಗೆ ಬರುವಂತ ಮನೆಯ ಬಾಗಿಲು ಅಥವಾ ಗೇಟ್ಗಳು, ಪ್ರವೇಶ ದ್ವಾರ ಇದ್ದಾಗ, ಪಶ್ಚಿಮದಲ್ಲಿ ಇರುವಂತ ವಸ್ತುಗಳು, ಪಶ್ಚಿಮದಲ್ಲಿ ಬರುವ ಒಳಗೆ ಬರುವಂತ ಒಳಗಡೆ ಮನೆಯೊಳಗೆ ಇಟ್ಟಂತ ಎಲ್ಲಾ ವಸ್ತುಗಳು ಯಾವತ್ತೂ ಕೆಡುವುದಿಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಪಶ್ಚಿಮ
ಪಶ್ಚಿಮ ವರ್ಣ ಸ್ಥಾನ. ವರ್ಣ ಅಂದರೆ ಕ್ಲೀನಿಂಗ್ ಅಂದರೆ ಮಳೆ ಅವು ಇವು ಎಲ್ಲ ಬರ್ತದೆ, ಮಳೆ ಸಮುದ್ರ ಇವುಗಳೆಲ್ಲ ವರ್ಣ ಸ್ಥಾನ ಆಗಿರುತ್ತೆ. ಆದರೆ ಈ ಮಳೆ ವರ್ಣನ ಸ್ಥಾನ ಸಮುದ್ರ ಎಲ್ಲ ಅಲ್ಲಿದ್ರು ಅಲ್ಲಿ ಯಾವ ಕಾರಣಕ್ಕೂ ನೀರಿನ ಗುಂಡಿಗಳು ಅಥವಾ ನೀರಿನ ಅಲ್ಲಿ ಎಲ್ಲಾದರೂ ನೀರಿನ ಇದನ್ನು ತೆಗಿಬೋದು, ಈಶಾನ್ಯದಲ್ಲೇ ತೆಗಿಬೇಕು. ಅಲ್ಲದೆ ವರ್ಣನ ಸ್ಥಾನ ಇಲ್ಲಿದೆ ಅಂದರೆ ಅಲ್ಲಿ ಬಾವಿಯನ್ನು ತೆಗೆಯೋದು, ಅಲ್ಲಿ ಬೋರ್ವೆಲ್ ತೆಗೆಯೋದು ಇವೆಲ್ಲ ಕರೆಕ್ಟ್ ಆದ ಕೆಲಸ ಅಲ್ಲ. ಅಲ್ಲಿಗೆ ಬೋರ್ವೆಲ್ ಬಾವಿ ಯಾವುದನ್ನು ತೆಗೆಯುವಂಗಿಲ್ಲ, ಅಲ್ಲಿ ಖಾಲಿ ಜಾಗವನ್ನು ಬಿಡುವ ಅಥವಾ ಸೆಪ್ಟಿ ಟ್ಯಾಂಕ್ ಮಾಡಿಬಿಡುವ, ಪಶ್ಚಿಮದಲ್ಲಿ ಸೆಪ್ಟಿ ಟ್ಯಾಂಕ್ ಮಾಡಿಬಿಡುವ ಅಂತ ಸೆಪ್ಟಿ ಟ್ಯಾಂಕ್ ಮಾಡೋದು ತಪ್ಪಾಗುತ್ತೆ, ಅಲ್ಲಿ ಅದನ್ನು ಮಾಡಬಾರ್ದು. ಅಲ್ಲಿ ಖಾಲಿ ಜಾಗ ಬಿಟ್ಟಿರಬೇಕು, ಪೂರ್ವಕ್ಕಿಂತ ಕಮ್ಮಿ ಬಿಟ್ಟಿರಬೇಕು. ಇಷ್ಟು ಬಿಟ್ಟು ಅಲ್ಲಿ ಗಿಡಮೂಲಿಕೆಗಳನ್ನೆಲ್ಲ ಬೆಳಿಬಹುದು, ನೀವು ಕೈತೋಟಗಳನ್ನು ಮಾಡಬಹುದು. ಆದರೆ ಅಲ್ಲಿ ಯಾವುದೇ ಸೆಪ್ಟಿ ಟ್ಯಾಂಕೋ ಬಾತ್ರೂಮ್ ಬೋರ್ವೆಲ್ಲೋ ಬಾವಿಯನ್ನು ತೆಗೆಯುವಂತಿಲ್ಲ. ಬಾವಿಯನ್ನು ನೀವು ತೆಗೆದ ಪೂರ್ವ ಅಥವಾ ಈಶಾನ್ಯದಲ್ಲಿ ತೆಗಿಬೇಕು, ಪೂರ್ವ ಈಶಾನ್ಯದಲ್ಲಿ ತೆಗಿಬೋದು, ಉತ್ತರ ಈಶಾನ್ಯದಲ್ಲಿ ತೆಗಿಬೋದು. ಅದು ಬಿಟ್ಟು ಬೇರೆ ಜಾಗಗಳಿಲ್ಲ. ಇವುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪುನಃ ಪುನಃ ಇವುಗಳನ್ನ ಹೇಳ್ತಾ ಇರೋದಿಲ್ಲ. ಪುನಃ ನಾನು ಬರ್ತೀನಿ ನಾಳೆ, ಇನ್ನೊಂದು ವಿಚಾರವಾಗಿ ಬರ್ತೀನಿ ನಾಳೆ, ವಾಯುವ್ಯದ ಬಗ್ಗೆ ಬರ್ತೀನಿ ನಾಳೆನು, ಇನ್ನು ಹಲವು ಗಿಡಮೂಲಿಗಳನ್ನು ತಿಳಿಸ್ತೀನಿ. ಇವುಗಳ ಹೆಸರುಗಳನ್ನೆಲ್ಲಿ ತಿಳಿಸಲಿ, ಬೇಕಾದ್ರೆ ಕಮೆಂಟ್ ಮಾಡಿ ನನ್ನ ಹತ್ರ ಕೇಳುವ, ಆ ಗಿಡ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಅನ್ನು ನಾನು ಕೊಡ್ತೀನಿ. ನಿಮ್ಮ ಕಮೆಂಟ್ಸ್ಗಳು ಬರಲಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.